ವಿಕ್ರಮದ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ವಿಟಾಕ್ ಹೈಫೈ ಹರಟೆಯಲ್ಲಿ ನನ್ನೊಟ್ಟಿಗಿದ್ದಾರೆ ಖ್ಯಾತ ರಂಗಭೂಮಿ ಕಲಾವಿದರು, ನಟರು, ನಿರ್ಮಾಪಕರು, ಗಾಯಕರು. ಹೌದು, ಅಂಕದ ಪರದೆ, ಬೆಳ್ಳಿ ಪರದೆ, ಟಿವಿ ಪರದೆ, ಹೀಗೆ ನಾಟಕ, ಸಿನಿಮಾ, ಧಾರಾವಾಹಿಗಳಲ್ಲಿ ನಟಿಸುತ್ತಾ ಕನ್ನಡಿಗರಿಗೆ ಚಿರಪರಿಚಿತರಾಗಿರುವಂಥ ಪ್ರಖ್ಯಾತ ಕಲಾವಿದರು ಇವರು. ಕನ್ನಡ ಚಿತ್ರರಂಗದ ಅಂತರಂಗವನ್ನು ಅರಿತಿರುವಂಥ ಅನುಭವಿ ವ್ಯಕ್ತಿತ್ವ ಶ್ರೀಯುತ ಜಗದೀಶ್ ಮಲ್ನಾಡ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮಗೆ ನಮ್ಮ ಟಿ ವಿ ವಿಕ್ರಮದ ಪಾಡ್ಕಾಸ್ಟ್ಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ ಸರ್. ನಮ್ಮ ಹೆಸರಲ್ಲೇ ಹೇಳೋ ಹಾಗೆ ಮಲ್ನಾಡು ಅಂದ ತಕ್ಷಣ ನಮಗೆ ಆ ಸುಂದರವಾದ ಮನಮೋಹಕ ದೃಶ್ಯ ಕಣ್ಣಿನ ಮುಂದೆ ಬರುತ್ತೆ. ಯಾಕಂದರೆ ಪ್ರಕೃತಿ ಸೌಂದರ್ಯ, ಆ ಪ್ರಕೃತಿಯ ಮಧ್ಯ ಬೆಳೆದಿರುವಂಥ ವ್ಯಕ್ತಿಗಳಿಗೆ ಬಹುಶಃ ಇವತ್ತು ಎಲ್ಲಿದ್ದೀವಿ ಅನ್ನೋದರ ಪ್ರಭಾವ ಬಹಳಷ್ಟು ಇರುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಸರ್, ಅಂದರೆ ರಂಗಭೂಮಿ ಇವತ್ತು ನಾವು ಎಷ್ಟೋ ನೋಡ್ತೀವಿ, ನಾಟಕ, ಸಿನಿಮಾ, ಧಾರಾವಾಹಿ, ಏನೇ ಒಂದು ರಿಯಾಲಿಟಿ ಶೋಗಳಾಗಿರ್ಬೋದು, ಎಲ್ಲದಕ್ಕೂ ಒಂದು ಭದ್ರ ಬುನಾದಿ ಅಂದ್ರೇ ರಂಗಭೂಮಿ. ಇಂತಹ ರಂಗಭೂಮಿ ತಮಗೆ ಯಾವಾಗ ಸೆಳೆದದ್ದು, ಹೇಗೆ ಸೆಳೆದದ್ದು ಸರ್? ನಾನು ಮೊದಲು ಟಿ ವಿ ವಿಕ್ರಮದ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಹೇಳೋ ಹಾಗೆ ನಾನು ಜಗದೀಶ್ ಮಲ್ನಾಡ್ ಅಂತ. ಮಲೆನಾಡು ಅಂತಂದರೆ ಸುಮಾರು ಚಿಕ್ಕಮಗಳೂರು ಡಿಸ್ಟಿಕ್ನ ಬಹಳ ಇಂಟೀರಿಯರ್ ಪ್ಲೇಸ್ ನಮ್ಮದು. ಅಂದರೆ ಈಗ ಶೃಂಗೇರಿಯಿಂದ ಹೊರಟು ಹೊರನಾಡಿಗೆ ಹೋಗೋ ದಾರಿ ಮಧ್ಯದಲ್ಲಿ ಬರುತ್ತೆ ಬಸರಿಕಟ್ಟೆ ಅಂತ. ನಾನು ಅವರು ಬಸರಿಕಟ್ಟೆಗೆ ಹೋಗಬೇಕು ಅಂತಂದರೆ ಒಂದು 6-8 ಕಿಲೋಮೀಟ್ರ್ ಮೇಲೆ ಹತ್ತಬೇಕು, ಅಲ್ಲಿಂದ ಇಳಿಬೇಕು. ವ್ಯಾಲಿ, ಅಡಿಕೆ ತೋಟ, ಕಾಫಿ ತೋಟ ಇದೆಲ್ಲ ಇರುತ್ತೆ. ನೋಡೋರಿಗೆ ಹೇಳ್ತಾರೆ ಒಂದು ಸ್ವಿಟ್ಜರ್ಲ್ಯಾಂಡ್ ಥರ ಇದೆ, ಕಾಶ್ಮೀರದ ಥರ ಇದೆ ಅಂತ. ನಾವಂತೂ ನೋಡಿಲ್ಲ, ಬಟ್ ಹೇಳ್ತಾರೆ ಅಷ್ಟು. ಅಲ್ಲ, ಪ್ರಕೃತಿ ಸೌಂದರ್ಯ ಅಂತ ಹೇಳೋದು ಅಲ್ಲಿ ನಿಜವಾಗ್ಲೂ ಇದೆ. ಯಾಕೆಂದರೆ ಅದು ವೆಸ್ಟರ್ನ್ ಘಾಟ್ಸು, ಆಮೇಲೆ ಮೇರುತಿ ಪರ್ವತದ ಬುಡದಲ್ಲಿರುವಂಥ ಊರದು. ಹಾಗಾಗಿ ನಾವು ಕೆಲವರು ಹಲವಾರು ನಮ್ಮ ಸಂಬಂಧಿಕರ ಕುಟುಂಬಗಳು ಅಲ್ಲೇ ಇದೆ. ನಾನು ಅಲ್ಲೇ ಓದಿದ್ದು, ಅಲ್ಲೇ ಬೆಳೆದಿದ್ದು. ಸುಮಾರು ನನ್ನ ಮಿಡ್ಲ್ ಸ್ಕೂಲ್ವರೆಗೂ ನಾನು ಬಸರಿಕಟ್ಟೆಯಲ್ಲೇ ಓದಿದೆ. ನಮ್ಮದೊಂದು ದೊಡ್ಡ ಕೂಡು ಕುಟುಂಬ. ನಮ್ಮ ಅಜ್ಜ ನಮ್ಮನ್ನೆಲ್ಲ ಒಂಥರ ಒಂದೇ ಮನೆಯಲ್ಲಿ ಸಾಕೊಂಡ್ರು. ಅಂದರೆ ಎಲ್ಲರೂ ಕೂಡು ಕುಟುಂಬ ಅಂದರೆ ಗೊತ್ತಲ್ಲ, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಹಾಗೆ ಒಂದು 30-40 ಜನ ಇರುವಂಥ ಫ್ಯಾಮಿಲಿ ಅದು. ಸೊ ಅಲ್ಲಿ ನಾನು ವಿದ್ಯಾಭ್ಯಾಸ ಶುರು ಮಾಡಿದ್ದು. ಅಲ್ಲಿ ಮಿಡ್ಲ್ ಸ್ಕೂಲ್ವರೆಗೂ ಅಲ್ಲೋದು, ಪ್ರೈಮರಿ ಸ್ಕೂಲ್ವರೆಗೂ ಅಲ್ಲೋದೆ. ಅದಾದ ನಂತರ ನಮ್ಮಲ್ಲೆಲ್ಲ ಹೇಗೆ ಅಂತಂದರೆ, ನಾವು ಅಡಿಕೆ ಬೆಳೆಗಾರರು. ಅಡಿಕೆನ ಮಾರ್ಕೆಟ್ ಮಾಡಬೇಕು ಅಂದರೆ ಶಿವಮೊಗ್ಗಕ್ಕೆ ಬರಬೇಕು. ಶಿವಮೊಗ್ಗಕ್ಕೆ ಬಂದು ಅಂದರೆ ಅಡಿಕೆ ತೊಗೊಂಬಂದು ಶಿವಮೊಗ್ಗದಲ್ಲಿ ಮಾರ್ಕೆಟ್ಗೆ ಹಾಕ್ಬಿಟ್ಟು ಹೋಗೋದು ಅಷ್ಟು ಸರಿ ಹೋಗ್ತಾ ಇರಲಿಲ್ಲ. ಅವಾಗ ಸಾಮಾನ್ಯ ಎಲ್ಲರೂ ಅಲ್ಲಿ ಎಲ್ಲ ಏನು ರೈತರು ಶಿವಮೊಗ್ಗದಲ್ಲೊಂದು ಮನೆ ಮಾಡ್ತಾಯಿದ್ರು. ಎರಡು ಪರ್ಪಸ್, ಒಂದು ಅಡಿಕೆನ ಸ್ಟಾಕ್ ಮಾಡಿ ರೇಟ್ ಬರೋವರೆಗೂ ಕಾದ್ಬಿಟ್ಟು ಆಮೇಲೆ ಅಡಿಕೆನ ಮಾರೋದು. ಸೆಕೆಂಡು, ಮಿಡ್ಲ್ ಸ್ಕೂಲು ಹೈಸ್ಕೂಲ್ಗೆ ಹೋಗುವಂಥ ಹುಡುಗರೆಲ್ಲ ಆ ಮನೇಲಿ ಇದ್ದುಬಿಟ್ಟು ಅವರು ಗ್ರಾಜ್ಯುಯೇಷನ್ ತನಕ ಅಲ್ಲಿದ್ದು ಗ್ರಾಜ್ಯುಯೇಷನ್ ಮುಗಿಸ್ಕೊಂಡು ಮತ್ತು ಅವರವ್ರ ಜೀವನ ಹೇಗಾಗುತ್ತೋ ಹಾಗೆ. ಹಾಗಾಗಿ ಸಾಮಾನ್ಯ ಎಲ್ಲ ರೈತರು, ಸ್ವಲ್ಪ ಅನುಕೂಲಸ್ಥ ರೈತರು ಎಲ್ಲ ಒಂದೊಂದು ಮನೆ ಮಾಡಿದ್ರು ಅಲ್ಲಿ. ಹಾಗೆ ನಮ್ಮ ಅಜ್ಜನೂ ಅಲ್ಲೊಂದು ಮನೆ ಮಾಡಿದರು, ನಾವು ಆ ಮನೆಯಲ್ಲೇ ಇದ್ವಿ. ನನ್ನ ಪ್ರೈಮರಿ ಸ್ಕೂಲ್ ಬಸರಿಕಟ್ಟೆಯಲ್ಲೇ ಆಯಿತು, ಗೌರ್ಮೆಂಟ್ ಸ್ಕೂಲಲ್ಲಿ ಆಯಿತು. ಅದಾದ ನಂತರ ನಾನು ಶಿವಮೊಗ್ಗಕ್ಕೆ ಬಂದೆ ಓದ್ಕೊಳ್ಳೋದಕ್ಕೆ ಅಂತ, ಮಿಡ್ಲ್ ಸ್ಕೂಲ್ಗೆ, ದೇಶೀಯ ವಿದ್ಯಾಶಾಲೆ ಅಂತ ಅಲ್ಲಿ ಓದಿದೆ ನಾನು. ಅಲ್ಲಿಂದ ಪಿ ಯು ಸಿನ ಸಹ್ಯಾದ್ರಿ ಕಾಲೇಜಲ್ಲಿ ಓದಿದೆ. ಆಮೇಲೆ ಅಷ್ಟರೊಳಗೆ ಈ ಬ್ಯಾಂಕಲ್ಲಿ ಕೆಲಸ ಸಿಗುತ್ತೆ ಅಂಥೇಳಿ ಎಲ್ಲ ಕಾಮರ್ಸ್ ಮಾಡು ಅಂತೇಳಿ ಹೇಳಿದ್ರು. ಕಾಮರ್ಸ್ ಆಗ್ತಾನೆ ಶುರುವಾಗಿತ್ತು. ಸೊ ಸಹ್ಯಾದ್ರಿ ಕಾಲೇಜಿಂದ ಕಾಮರ್ಸ್ ಕಾಲೇಜಿಗೆ ಹೋದೆ. ಅಲ್ಲಿಂದ ನನ್ನ ಜೀವನದ ಮಜಲೇ ಬೇರೆ ಆಗೋಯಿತು. ಅಂದರೆ ಹೆಚ್ಚಾಗಿ ಈ ಬಣ್ಣದ ಲೋಕಕ್ಕೆ ಬರುವಂಥ, ಅಂದರೆ ಅವರ ಹಿನ್ನೆಲೆ ಕಥೆಯನ್ನು ಕೇಳಿದಾಗ ಶಾಲಾ ಕಾಲೇಜು ದಿನಗಳಲ್ಲಿ ಈ ರಂಗಭೂಮಿಯ ತಂಡದ ಜೊತೆ ಒಡನಾಟ ಬಂದ್ಬಿಡುತ್ತೆ. ಸೊ ಅದೇ ರೀತಿನ ಸರ್, ಅದೇ ರೀತಿ ಮಿಡ್ಲ್ ಸ್ಕೂಲಲ್ಲೆಲ್ಲ ನಾನು ಮಿಡ್ಲ್ ಸ್ಕೂಲಿಗೆ ಬಂದಮೇಲೆ ದೇಶ ವಿದೇಶ ಶಿವಮೊಗ್ಗ ಹೇಳಿದ್ನಲ್ಲ, ಅಲ್ಲಿ ಭಾಗವಹಿಸ್ತಾ ಇದ್ದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ, ಹಾಡು ಹೇಳೋದು, ಎಲ್ಲ ಸ್ಪರ್ಧೆಯಲ್ಲೂ ಇರ್ತಾ ಇದ್ದೆ ನಾನು. ಆಮೇಲೆ ನಾಟಕಗಳು ಮಾಡಿದಾಗ ನಾಟಕದಲ್ಲೂ ನನ್ನ ಪಾರ್ಟ್ ಮಾಡ್ತಾ ಇದ್ದೆ. ನನಗೇನು ಸೂಟ್ ಆಗುತ್ತೆ ಆ ಪಾತ್ರ ಕೊಡ್ತಾಯಿದ್ರು, ಮಾಡ್ತಾಯಿದ್ದೆ. ಕಾಲೇಜಿಗೆ ಬಂದಾಗ ಸ್ವಲ್ಪ ಅದನ್ನು ಅದು ಸೀರಿಯಸ್ ಆಗೋಯ್ತು. ಯಾಕಂದರೆ ನಾನು ಸ್ಕೌಟಲ್ಲಿ NCCನಲ್ಲಿ ಎಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೆ. ಅಲ್ಲಿ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳು ತುಂಬ ನಡೆಯುತ್ತೆ ಸ್ಕೌಟ್ಸಲ್ಲೆಲ್ಲ. ಸೊ ಅಲ್ಲಿ ಇದ್ದಾಗ ಅಲ್ಲಿ ಕೆಲವು ಸ್ನೇಹಿತರಲ್ಲಿ ಈ ರಂಗಭೂಮಿಯ ನಂಟು ಇಟ್ಕೊಂಡಿರೋರು ಇದ್ದರು, NR ಪ್ರಕಾಶ್ ಅಂತ ಇದ್ದರು, ಆಮೇಲೆ ಇನ್ನೊಂದು 3-4 ಜನ ಇದ್ದರು. ಅವರು ನಾಟಕಗಳು ಮಾಡ್ತಾಯಿದ್ರು. ಅಂದರೆ ಈಗ ನಾವು ಗಣಪತಿ ಹಬ್ಬ ಟೈಮಲ್ಲಿ ದೇವಸ್ಥಾನದಲ್ಲಿ ಗಣಪತಿ ಇದರಲ್ಲಿ ಈ ಥರ ಆ ಥರದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ನಾಟಕ ಮಾಡೋದಕ್ಕೆ ಹೋಗ್ತಾಯಿದ್ವಿ.
ಅದು ಈ ಮನುಷ್ಯನಿಗೆ ಒಂದು ವೀಕ್ನೆಸ್ ರಂಗಭೂಮಿ ಕಲಾವಿದರಿಗೆ, ಒಂದು ಅಂಟುಕೊಳ್ಳುತ್ತೆ ಇಂಥ ಬಿಟ್ಬಿಡುತ್ತೆ, ಕರ್ಕೊಳ್ಳೋದಿಲ್ಲ ಅದು. ಹಾಗಾಗಿ ನಮ್ಗೆ ಆ ಗೀಳು ಅಂಟ್ಕೊಂಡ್ಬಿಡ್ತು. ಗೀಳು ಅಂಟ್ಕೊಂತಂದ್ರೆ ನಾಟಕ ಮಾಡ್ತಾಯಿದ್ವಿ ಅಷ್ಟೇ ಹೊರತು ಚಲನಚಿತ್ರಕ್ಕೆ ಹೋಗಬೇಕು ಅಥವಾ ಸೀರಿಯಲ್ಗಳಿಗೆ ಹೋಗಬೇಕು, ಆ್ಯಕ್ಟ್ ಮಾಡಬೇಕು ಆ ಥರದ್ದು ಯಾವುದು ಬೃಹದಾತ್ ಕನಸಂತೂ ಇರಲೇ ಇಲ್ಲ. ಗ್ರಾಜ್ಯುಯೇಷನ್ ಮುಗಿಸ್ಬೇಕು, ಎಲ್ಲಾದರೂ ಒಂದು ಕೆಲಸ ಹುಡ್ಕೋಬೇಕು, ಅದ್ರ ಜೊತೆಗೆ ಹಾಬಿ ಇಟ್ಕೊಳ್ಬೇಕು ಅಷ್ಟೇ ಇದ್ದಿದ್ದು. ಗ್ರಾಜ್ಯುಯೇಷನ್ ಮುಗಿದಾಗ ನನಗೆ ನನ್ನ ಸ್ನೇಹಿತ, ನೀವು ಕೇಳಿರ್ಬೋದು, ಸಂಕೇತ್ ಕಾಶಿ ಅಂತೇಳಿ, ಅವನು ಶಿವಮೊಗ್ಗದಲ್ಲೇ ಇದ್ದ, ಅವನು ನಾಟಕಗಳ ಬಗ್ಗೆ ಸ್ವಲ್ಪ ಬುದ್ಧಿವಂತ, ಅವನು ಇಂಗ್ಲೀಷ್ ಸಿನಿಮಾಗಳು ನೋಡೋದು, ನಾಟಕಗಳು ನೋಡೋದು, ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಅವನು ಮೈಸೂರಿನವನು, ಬೇಸಿಕಲಿ ಮೈಸೂರಲ್ಲಿ ಟಿ ಎನ್ ನರಸಿಂಹನ್ ಅಂಥೇಳಿ ಅವರು, ಈಗ ಕನ್ಫ್ಯೂಸ್ ಮಾಡ್ಕೋಬೇಡಿ, ಟಿ ಎಸ್ ನರಸಿಂಹನ್ ಅಂದರೆ ಅವರು ಮಾಲ್ಗುಡಿ ಡೇಸ್ ಪ್ರೊಡ್ಯೂಸರ್, ಟಿ ಎನ್ ನರಸಿಂಹನ್ ಅಂತಂದರೆ ನಮ್ಮ ರಂಗಭೂಮಿಯ ನಿರ್ದೇಶಕ, ಡೈಲಾಗ್ ಬರುತ್ತೆ ಅಂತ ಸಿನಿಮಾಕ್ಕೂ ಬರ್ದ ನರಸಿಂಹ ರಾಜ್, ಸಾಕಷ್ಟು ರಾಜ್ಕುಮಾರ್ ಸಿನಿಮಾಗಳಿಗೆಲ್ಲ ಡೈಲಾಗ್ ಎಲ್ಲ ಬರ್ದ ನರಸಿಂಹನ್. ಆ ನರಸಿಂಹನ್ನು ತಂಡ ಕಟ್ಟಿದ್ದ, ಆ ತಂಡದಲ್ಲಿ ನಾಟಕ ಇದೆ ಬಾರೋ, ಭಾಳ ಒಳ್ಳೆಯ ಡೈರೆಕ್ಟ್ರು, ನಾಟಕ ನೋಡು ಬಾ, ಬೆಂಗಳೂರಿಗೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಬಂದ ನನ್ನ ಬೆಂಗಳೂರಿಗೆ. ಬೆಂಗಳೂರಿಗೆ ಬಂದು ಅವನು ಕತ್ತಲೆ ದಾರಿ ದೂರ ಅಂತ ಒಂದು ನಾಟಕ ನೋಡಿದೆ. ಆ ನಾಟಕ ನೋಡಿ ನನಗೆ ಒಂಥರ ಮೂಕ ವಿಸ್ಮಿತ ಆಗೋದು ಅಂತ ಹೇಳ್ತಾರಲ್ಲ, ಹಾಗಾಗ್ಬಿಟ್ಟ. ಏನು ನಾಟಕ ಅದು, ಈಗೆಲ್ಲ ಮಾಡೋಕ್ಕಾಗುತ್ತೆ ನಾಟಕ, ಇಷ್ಟು ಎಫೆಕ್ಟಿವ್ ಆಗಿ ನಾಟಕಗಳು ಮಾಡೋಕ್ಕಾಗುತ್ತಾ ಅಂತ ಹೋಗಿ ನರಸಿಂಹನವ್ರನ್ನ ಮೀಟೆಲ್ಲ ಮಾಡಿಸ್ದ, ಇಂಟ್ರೆಸ್ಟ್ ಇದ್ದಾನೆ ಇವನು ಅಂತ. ಬರೋದು ಬಂದುಬಿಡು ನಮ್ಮ ಟ್ರೂಪ್ಗೆ ಅಂದರು ನರಸಿಂಹನ್ನು. ಆವಾಗ ಡಿಸೈಡ್ ಮಾಡಿದೆ, ಗ್ರಾಜ್ಯುಯೇಷನ್ ಆಗಿತ್ತು, ಕೆಲಸ ಹುಡುಕ್ಬೇಕು, ಬೆಂಗಳೂರಲ್ಲೇ ಕೆಲಸ ಇರೋದಂತೂ ಗೊತ್ತಿತ್ತು. ಶಿಫ್ಟ್ ಆಗಿಬಿಟ್ಟೆ ಬೆಂಗಳೂರಿಗೆ. ಅಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಲಾರಿ ಆಫೀಸು. ಬೆಳಗ್ಗೆ ಎಲ್ಲ ಅಲ್ಲೇ ಇತ್ತು, ಕಲಾಸಿಪಾಳ್ಯದಲ್ಲಿ. ಬೆಳಗ್ಗೆ ಎಲ್ಲ ಅಲ್ಲಿ ಕೆಲಸ ಮಾಡೋದು, ಸಾಯಂಕಾಲ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗೋದು, ನಾಟಕ ರಿಹರ್ಸಲ್ ಮಾಡೋದು, ನಾಟಕ ಯಾವುದು ಪ್ರದರ್ಶನಗಳು ಆಗ್ತಾನೇ ಇತ್ತು, ಸುಮಾರು ನಾಟಕಗಳು ಮಾಡಿದ್ವಿ ಆವಾಗ. ಅಲ್ಲಿ ಆ ಜಾಗದಲ್ಲೇ ನಾನು ಶಂಕರ್ನಾಗ್ ಅವ್ರನ್ನ ಮೀಟ್ ಮಾಡಿದ್ದೆ. ಸರ್, ನಿಜ ಸರ್. ಅಂದರೆ ಯಾಕಂದರೆ ಇವತ್ತಿಗೆ ಜಗದೀಶ್ ಮಲ್ನಾಡ್ ಅವರು ಚಿತ್ರರಂಗದಲ್ಲಾಗಿರ್ಬೋದು, ನಾಟಕ ರಂಗಭೂಮಿಯಲ್ಲಾಗಿರ್ಬಹುದು, ಧಾರಾವಾಹಿಗಳಲ್ಲಾಗಿರ್ಬೋದು, ಒಂದು ವ್ಯಕ್ತಿತ್ವ ಬೆಳೀತಾ ಹೋದಾಗ ಜೊತೆಗೊಂದು ಮತ್ತೊಂದು ವ್ಯಕ್ತಿತ್ವ ಬೆಳೆಯೋದನ್ನು ತಾವು ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಕ್ಷೀಕರಿಸಿದ್ದೀರಿ. ಯಾಕಂದರೆ ಅವರು ಇವತ್ತಿನ ಪೀಳಿಗೆಗೆ ಒಂದಾನಂದ ಕಾಲದಲ್ಲಿ ಬಂದರೂ ಕೂಡ ಎಲ್ಲ ಕಾಲಕ್ಕೂ ಸಲ್ಲುವಂಥ ದೂರದೃಷ್ಟಿಕೋನ ಹೊಂದಿರುವಂಥ ಒಬ್ಬ ನಟ. ಅವರು ಕರಾಟೆ ಕಿಂಗ್ ಆಗಿ, ಸೂಪರ್ ಸ್ಟಾರ್ ಆಗಿ, ಆಟೋ ರಾಜನಾಗಿ ಬೆಳೆಯೋದನ್ನ ನೀವು ಪ್ರತಿಯೊಂದು ಹಂತವನ್ನ ಬಹಳ ಹತ್ತಿರದಿಂದ ನೋಡಿದಂಥವ್ರು. ಹೇಗೆ ಸರ್, ಅಂದ್ರೆ ಯಾವ ಒಂದು ಘಟನೆ, ಅಂದ್ರೆ ತಮ್ಮನ್ನ ಇಬ್ಬರನ್ನ ಒಂದುಗೂಡಿಸಿರೋದಾಗಿರಬಹುದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.